ಸ್ನೇಹಿತರೆ, ಇತ್ತೀಚೆಗೆ ನಾವು ಪೌಷ್ಟಿಕಾಂಶಗಳು ಉಳ್ಳ ಆಹಾರವನ್ನ ಸೇವಿಸ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರು ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವುದು ಆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ಪದಾರ್ಥಗಳು. ಆದ್ದರಿಂದ ರಾಗಿ ಬಳಕೆ ಅನಾದಿ ಕಾಲದಿಂದಲೂ ನಾವು ಮಾಡುತ್ತಾ ಬರ್ತಾ ಇದ್ದೀವಿ. ಆರೋಗ್ಯಕ್ಕೆ ಅತಿ ಉತ್ತಮವಾದದ್ದು ರಾಗಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗುವ ಅಂಶಗಳು ಬಹಳಷ್ಟು ಇವೆ. ಇದನ್ನ ಭಾರತ ಸೇರಿದಂತೆ ಆಫ್ರಿಕಾ, ಈಜಿಪ್ಟ್ ಮತ್ತು ಯುರೋಪ್ನ ಕೆಲವು ಭಾಗಗಳಲ್ಲಿ ಕೂಡ ಬೆಳೆಯುತ್ತಾರೆ ಅಂತ ಹೇಳುತ್ತಾರೆ. ಇದು ದೇಹಕ್ಕೆ ತಂಪು ಮತ್ತು ಶಕ್ತಿಯನ್ನ ನೀಡುವುದರ ಜೊತೆಗೆ ಹಲವು ರೋಗಗಳನ್ನು ನಿವಾರಿಸುವಂತಹ ಶಕ್ತಿ ಈ ರಾಗಿಯಲ್ಲಿದೆ. 100 ಗ್ರಾಂ ರಾಗಿಯಲ್ಲಿನ ಪೋಷಕಾಂಶಗಳ ವಿವರ ಈ ರೀತಿಯಾಗಿದೆ. ಪೋಷಕಾಂಶ ಪ್ರತಿಶತ ಎಷ್ಟಿದೆ ಅಂದ್ರೆ ಪ್ರೋಟೀನ್ 7.3, ಕೊಬ್ಬು 1.3, ಇನ್ನು ಪಿಷ್ಟ 72 ಗ್ರಾಂ, ಖನಿಜಾಂಶ 2.7, ಸುಣ್ಣದ ಅಂಶ 3.44, ಇನ್ನು ನಾರಿನಾಂಶ 3.6 ಗ್ರಾಂ, ಶಕ್ತಿ 328 ಕಿಲೋ ಕ್ಯಾಲರೀಸ್. ಗೊತ್ತಾಯ್ತಲ್ವೇ, ದೇಹದ ತೂಕವನ್ನ ಇಳಿಸುವ ಯೋಜನೆ ಇದ್ದವರು ರಾಗಿಯನ್ನ ತಪ್ಪದೆ ಆಹಾರದಲ್ಲಿ ಸೇರಿಸಿಕೊಳ್ಬೇಕು. ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಶ್ರೀಮಂತವಾಗಿರುವ ರಾಗಿ ದೇಹ ತೂಕ ಇಳಿಸುವವರಿಗೆ ವರದಾನವೇ ಸರಿ. ಇನ್ನು ದಕ್ಷಿಣ ಭಾರತದಲ್ಲಿ ರಾಗಿ ಮುದ್ದೆ ತುಂಬಾ ಜನಪ್ರಿಯ. ಅದು ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಕರ್ನಾಟಕದಲ್ಲಂತೂ ಪ್ರತಿನಿತ್ಯ ರಾಗಿ ಮುದ್ದೆಯನ್ನ ತಿಂದೆ ದೈನಂದಿನ ಕಾರ್ಯಗಳಿಗೆ ಆರಂಭ ಆಗುವುದು ನಾವು ನೋಡ್ತಾ ಇರ್ತೀವಿ. ಬಹುತೇಕ ಜನ ರಾಗಿ ಮುದ್ದೆಯನ್ನ ಬಹಳ ಇಷ್ಟದಿಂದ ತಿಂತಾರೆ. ಸಣ್ಣ ಕೆಲಸ ಮಾಡಿದ್ರು ನಿಮ್ಗೆ ತುಂಬಾ ಬಳಲಿಕೆ ಉಂಟಾಗ್ತಾ ಇದ್ರೆ ಆಗ ನಿಮ್ಗೆ ರಕ್ತಹೀನತೆ ಸಮಸ್ಯೆ ಅಂತ ತಿಳಿದುಕೊಳ್ಬೇಕು. ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆ ಆಗಿ ಅದರ ಪರಿಣಾಮವಾಗಿ ಹೀಗೆ ಆಗುತ್ತೆ. ಇದರಿಂದಾಗಿ ನೀವು ಆರೋಗ್ಯವಾಗಿ ಇರಬೇಕು ಅಂದ್ರೆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ರಾಗಿ ತಿನ್ನಬೇಕು. ಹಿಮೋಗ್ಲೋಬಿನ್ ಮಟ್ಟವು ಕಡಿಮೆ ಇದ್ರೆ ಆಗ ರಕ್ತಹೀನತೆ ಮತ್ತು ದೇಹದಲ್ಲಿ ಅಶಕ್ತ ಅಂದ್ರೆ ನಿಶಕ್ತಿ ಕಂಡು ಬರುತ್ತೆ. ರಾಗಿ ಮುದ್ದೆ ಸೇವಿಸೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಸಮ ಪ್ರಮಾಣದಲ್ಲಿ ಉಂಟಾಗಿ ಆರೋಗ್ಯ ಅದು ಕಾಪಾಡುತ್ತೆ. ಇನ್ನು ಮುಖ್ಯವಾಗಿ ಎರಡನೇದಾಗಿ, ಬೇಸಿಗೆ ಸಮಯದಲ್ಲಿ ರಾಗಿ ಮುದ್ದೆಯು ದೇಹವನ್ನ ತಂಪಾಗಿಡೋದೇ ಅಲ್ಲದೆ ಅಧಿಕ ಉಷ್ಣತೆಯಿಂದ ಬರುವಂತಹ ಅನೇಕ ಕಾಯಿಲೆಗಳಿಗೆ ಸಮಸ್ಯೆಗಳಿಗೆ ಇದು ದೂರ ಇಡುತ್ತದೆ. ಇನ್ನು ಮೂರನೇದು, ರಾಗಿ ಮುದ್ದೆಯಲ್ಲಿ ಇರುವಂತಹ ಪೋಷಕಾಂಶಗಳು ಕಾಲಜನ್ ಉತ್ಪತ್ತಿ ಮಾಡುತ್ತವೆ. ಇದು ಅಂಗಾಂಶಗಳನ್ನ ಸರಿಪಡಿಸಲು ನೆರವಾಗುತ್ತವೆ. ರಾಗಿ ಮುದ್ದೆ ಸೇವನೆ ಮಾಡಿದ ಬಳಿಕವೂ ಚರ್ಮವು ಕಾಂತಿಯುತವಾಗಿ ಬೆಳೆಯುತ್ತದೆ. ಇನ್ನು ನಾಲ್ಕನೇದು, ರಾಗಿ ಮುದ್ದೆ ಜೀರ್ಣಕ್ರಿಯೆ ಉತ್ತಮವಾಗಿಸುತ್ತದೆ. ಆಹಾರ ಕ್ರಮದಲ್ಲಿ ರಾಗಿ ಮುದ್ದೆ ಸೇರಿಸಿಕೊಂಡ್ರೆ ಜೀರ್ಣಕ್ರಿಯೆ ತುಂಬಾ ಸಹಕಾರಿಯಾಗಿ ಇದು ಕೆಲಸ ಮಾಡುತ್ತದೆ. ಜೀರ್ಣಕ್ರಿಯೆ ವ್ಯವಸ್ಥೆಯನ್ನ ಸರಿತೂಗಿಸಿ ಮಲಬದ್ಧತೆ ನಿವಾರಣೆ ಮಾಡುವುದಲ್ಲದೆ ರಾಗಿ ಮುದ್ದೆಯಲ್ಲಿರುವಂತಹ ಆಹಾರದ ನಾರಿನಾಂಶ ಹೊಟ್ಟೆ ತುಂಬಿದಂತೆ ಮಾಡುವುದು ಮತ್ತು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ. ಗ್ಲುಟೆನ್ ಮುಕ್ತವಾಗಿರುವ ಕಾರಣದಿಂದಾಗಿ ಇದರಿಂದ ಮತ್ತಷ್ಟು ಲಾಭ ಉಂಟಾಗುತ್ತದೆ. ಇನ್ನು ಐದನೇದು ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದಲ್ಲೇ ಮಧುಮೇಹ ಕಾಣಿಸಿಕೊಳ್ತಾ ಇದೆ ಅಲ್ವೇ. ಈ ಮಧುಮೇಹದ ಲಕ್ಷಣಗಳನ್ನು ತಗ್ಗಿಸುವುದು ಮತ್ತು ಅದೇ ರೀತಿಯ ಜಠರ ಗರುಳಿನ ಸಮಸ್ಯೆ ಕೂಡ ರಾಗಿಯಲ್ಲಿ ಇರುವಂತಹ ನಾರಿನಾಂಶ ಮತ್ತು ಪಾಲಿಫೆನಾಲ್ಗಳು ಇದಕ್ಕೆ ಪ್ರಮುಖ ಕಾರಣ. ನಾರಿನಾಂಶ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುವುದು ಮತ್ತು ಜೀರ್ಣಕ್ರಿಯೆಯನ್ನ ಕೂಡ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವ ಕಾರಣದಿಂದಾಗಿ ಅತಿಯಾಗಿ ತಿನ್ನುವುದು ಮತ್ತು ಮಧ್ಯರಾತ್ರಿ ಹಸಿವಾಗುವುದನ್ನ ತಡೆಗಟ್ಟಬಹುದು. ಇನ್ನು ಕೊನೆಯದು ಏನಪ್ಪಾ ಅಂದ್ರೆ, ಹೊಟ್ಟೆ ತುಂಬಾ ಕೊಬ್ಬು ಆವರಿಸಿಕೊಂಡಿದ್ರೆ ಏನ್ ಮಾಡ್ಬೇಕಪ್ಪಾ ಅಂದ್ರೆ, ಆಹಾರ ಅಪಥ್ಯ ಮಾಡುತ್ತಲಿದ್ದೀರಾ? ಹಾಗಾದ್ರೆ ನೀವು ರಾಗಿ ಮುದ್ದೆಯನ್ನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ. ಇದರಲ್ಲಿ ಅಮಿನೋ ಆಮ್ಲವಾಗಿರುವಂತಹ ಟ್ರಿಪ್ಟೋಪ್ಯಾನ್ ಇದ್ದು ಹಸಿವನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ಉನ್ನತ ಮಟ್ಟದ ಪ್ರೋಟೀನ್ ಹಾಗೂ ಆರೋಗ್ಯಕಾರಿ ಕಾರ್ಬ್ಸ್ ಇದೆ. ಅಧಿಕ ಮಟ್ಟದ ನಾರಿನಾಂಶವು ಇದರಲ್ಲಿರುವ ಕಾರಣದಿಂದಾಗಿ ಪದೇ ಪದೇ ಹಸಿವಾಗುವುದನ್ನ ತಡೆಗಟ್ಟುತ್ತದೆ ಮತ್ತು ನಿಮ್ಮ ಮಧುಮೇಹವನ್ನ ಹಾಗೆಯೇ ಹೊಟ್ಟೆಯ ಕೊಬ್ಬನ್ನ ಕರಗಿಸುತ್ತದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ರಾಗಿಯಿಂದ ಹಲವಾರು ಲಾಭಗಳಿವೆ. ಇದಕ್ಕೆ ನಾವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ದೇಹದ ತತ್ವವನ್ನ ನಾವು ತಿಳಿದುಕೊಂಡು ನಮಗೆ ಎಷ್ಟು ಸರಿಯೋ ಅಷ್ಟು ರಾಗಿಯನ್ನ ಸೇವಿಸುವುದು ಉತ್ತಮ. ಅದಕ್ಕೆ ಹೇಳ್ತಾರೆ, ರಾಗಿ ಮುದ್ದೆ ತಿಂದು ಗಟ್ಟಿಯಾಗಿರ್ಬೇಕು ಅಂತ. ನಾವು ಗಟ್ಟಿಯಾಗಿರಬೇಕು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಆಹಾರ ಕ್ರಮದಲ್ಲಿ ರಾಗಿಯನ್ನು ಸೇರಿಸಿಕೊಳ್ಳುವುದು ಅತಿ ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.